ಆಸನತೆಯ ಆಮೇಲೆ ಸ್ಥೈರ್ಯ ಅಂದರೆ ನಾನು ಮಾಡ್ತಕ್ಕಂಥ ಸಾಧನೆಯ ಬಗ್ಗೆ ನಮ್ಮ ವಿಧಾನದ ಬಗ್ಗೆ ಅನುಸಂಧಾನದ ಬಗ್ಗೆ ಕನ್ವಿಕ್ಷನ್ ಇದೆ ಸ್ಥೈರ್ಯ ಹೌದು ಇದೆಲ್ಲ ಆಸನ ಮಾಡಿ ಮೆಡಿಟೇಷನ್ ಮಾಡಬೇಕು ಹೇಳ್ತಾರೆ ಅದರಲ್ಲಿ ಏನಾದರೂ ಉಪಯೋಗ ಉಂಟೋ ಗೊತ್ತಿಲ್ಲ ಮಾಡಬೇಕು ಉಪಯೋಗ ಇಲ್ಲದೆ ತಕ್ಷಣ ಡೌಟ್ ಅಂದರೆ ಯಾವುದೂ ಅಷ್ಟೇ ನಿಮಗೆ ಮನಸ್ಸು ಅದನ್ನು ರಿಸೀವ್ ಮಾಡದೇ ಇರುತ್ತೆ ಅದು ಸಸ್ಪೆನ್ಸಲ್ಲಿ ಇರುತ್ತೆ ಅದು ಅದು ಕೆಲಸ ಪರಿಣಾಮ ಆಗದೇ ಇರಲ್ಲ ನಮ್ಮ ಜೀವನದಲ್ಲಿ ಇದು ಬರೀ ನಮ್ಮ ಮೆಡಿಟೇಷನ್ಗಾಗಿ ನೀವು ಒಬ್ಬ ಡಾಕ್ಟರ್ ಪರಿಚಯ ಆ ಡಾಕ್ಟ್ರು ಅವ್ರು ಮದ್ದು ಕೊಟ್ಟರೆ ಬೇರೆ ಇಲ್ಲ ಅಂತ ಯಾರು ಹೇಳ್ಕೊಳ್ತಾರೆ ನಿಮಗೆ ಒಂದು ಇವ್ರು ಮತ್ತೆ ಒಳ್ಳೆ ಗುಣ ಆಗುತ್ತೋ ಒಂದು ತಲೆಯವರು ಗುಣ ಆಗೋದು ಗುಣ ಆಗೋದು ಅದು ಒಬ್ಬ ಹಳ್ಳೆ ಗಾಯ ಮಾಡಿದ್ರ ಒಳ್ಳೆ ಮದ್ದು ಕೊಡ್ತಾರೆ ನೀವು ಏನು ಅವ್ರಿಗೆ ಕೊಟ್ಟುಬಿಡೋದು ಅಂದರೆ ಮೊದಲು ಮನಸ್ಸು ರಿಸೀವ್ ಮಾಡಬೇಕು ಮನಸ್ಸು ರಿಜೆಕ್ಟ್ ಮಾಡಿದರೆ ಯಾವ ಸಾಧನೆ ಬೇಕು ಈ ಧನ್ವಂತರಿ ಮಂತ್ರದಲ್ಲಿ ಆಚಾರ ಎಲ್ಲಿ ಬಂದೆ ನೋಡೋಣ ನೀವು ಕೈಯಲ್ಲಿ ಎಲ್ಲರಿಗೂ ಹಾಕಿ ಕ್ರೇಸಿ ಅದನ್ನೇ ಪ್ರಾಣಶಕ್ತಿ ಕಟ್ಟಾಕ ಅದು ಎಲ್ಲರ ಕೈಯಲ್ಲೂ ಇದೆ ನೀವು ಯಾವುದನ್ನು ಪ್ರಯೋಗ ಮಾಡಬಹುದು ಅಂದರೆ ಅದು ಗೊತ್ತೇ ಇದೆ ಇದೆ ಅಂತ ಪ್ರಯೋಗ ಮಾಡೋದು ಗೊತ್ತಿರಬೇಕು ಹಾಗಾಗಿ ತಲೆವಾಯಿತು ಮಗುವಿಗೆ ತಾಯಿ ತಲೆಯನ್ನು ಹೀಗೆ ಕೂಸಿದರೆ 30 ಸೆಕೆಂಡ್ನಲ್ಲಿ ತಮ್ಮ ಗುಣ ಆದರೆ ಅಮ್ಮಗೂ ಎತ್ಕೊಂಡು ಡಾಕ್ಟರ್ ಡಾಕ್ಟರ್ ಅವರಿಗೆ ಒಂದಿಷ್ಟು ಸರಿ ಅವರಿಗೆ ಆಗಬೇಕಲ್ಲ ಸಂಪಾದನೆ ತನ್ನ ಮಗಿ ಅಂತ ಅವ್ರು ಒಮ್ಮೆಗೆ ತನ್ನ ಗುಣ ಅಂದರೆ ನಾಳೆ ಬರೋದಿಲ್ಲ ಒಂದು ಮತ್ತು ಕೊಡ್ತಾರೆ ಗುಣ ಆಗದಿದ್ದರೆ ನಾಳೆ ಬೇರೆ ಮತ್ತು ಕೊಡ್ತೇನೆ ಅಂತ ಅಂತ ಅವರಿಗೆ ಉದ್ಯೋಗ ಆಯಿತು ಇವೊಂದು ಕಿಸೆಗಾಗಿದೆ ಅದು ಏನು ಮಾಡಬೇಕಾಗಿಲ್ಲ ಚಂದದಲ್ಲಿ ಪ್ರೀತಿಯನ್ನು ಮಗುವಿನ ತಲೆಯನ್ನು ಕೈಯಿಂದ ಕೂಸಿದ್ದರೆ 30 ಸೆಕೆಂಡ್ನ ತನ್ನ ಗುಣ ಇದೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿದ ಪುಸ್ತಕದ ವಿದ್ಯಾಲಯ ಇದೆಲ್ಲ ಅದು ಗುಣ ಮಾಡಬಹುದು ಇಟ್ ಈಸ್ ದ್ಯಾಟ್ ಈಸಿ ಅಷ್ಟು ಸುಲಭವಾಗಿರ್ತಕ್ಕಂಥದ್ದನ್ನು ನಾವು ಕಾಂಪ್ಲಿಕೇಷನ್ ಮಾಡಿಕೊಡ್ತೇವೆ ಆದ್ದರಿಂದ ಇದು ಸ್ಥೈರ್ಯ ಒಂದು ತಮಾಷೆ ಕೊಟ್ಟೆ ಈ ಸ್ಥೈರ್ಯ ಬರ್ತಕ್ಕಂಥ ನಾನು ಅನೇಕ ಜನ ನಮ್ಮ ಜೂನಿಯರ್ ಸ್ವಾಮಿಗಳಿಗೆ ಹೇಳಿದೆ ನೋಡಿ ಸ್ವಾಮಿ ನಿಮ್ಮ ಶಿಷ್ಯರು ಬರ್ತಾರೆ ಆರೋಗ್ಯ ಇಲ್ಲ ಅಂತ ಅವ್ರ ಮೇಲೆ ತಲೆ ಕೈಗಿಟ್ಟು ಧನ್ವಂತರಿ ಜಪ ಮಾಡಿ ಗುಣ ಆಗುತ್ತೆ ಅವರ ಸಂಸ್ಥಾನಕ್ಕೂ ಗೌರವ ನಂಬಿಕೆ ಹೆಚ್ಚಾಗುತ್ತೆ ಧನ್ವಂತರಿ ಹೌದಾ ಸೌಖ್ಯ ಇಲ್ವಾ ಯಾವ ಡಾಕ್ಟರ್ ಹೋದಕ್ಕಿಂತ ಸ್ವಾಮಿಗಳೇ ಕೇಳಿದರೆ ನಿಮಗೆ ಗೌರವ ಬರುತ್ತೆ ಅಂದರೆ ಮಾಡಿ ಏನು ಅದು ಹೇಗೆ ಮಾಡೋದು ನಾನು ಹೇಳಿಕೊಡ್ತೇನೆ ಟಚ್ ಹೀರು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ನೀವು ಮಾಡಿ ಅಂತ ಅವ್ರ ಉತ್ತರ ಇರ್ಬೋದು ಅಂತ ಹೌದು ನಿಮಗೆ ಧೈರ್ಯ ಉಂಟು ಮಾಡ್ತೇನೆ ನಮಗೆ ಮಾಡಿ ಆಗದೆ ಫೇಲಿಯರ್ ಆದರೆ ಮರ್ಯಾದೆ ಹೋಗುತ್ತಲ್ಲ ಅಂತ ಕನ್ವಿಕ್ಷನ್ ಇಲ್ಲ ಕನ್ವಿಕ್ಷನ್ ಇದ್ದರೆ ಕೆಲಸ ಆಗೋದಿಲ್ಲ ನೀವು ರಿಸೀವ್ ಮಾಡೋದರಲ್ಲಿ ಅವನಲ್ಲಿ ಕನ್ವಿಕ್ಷನ್ ಇರಬೇಕು ಕೊಡುವುದರಲ್ಲಿ ಕನ್ವಿಕ್ಷನ್ ಅವ್ರು ನನ್ನೊಂದು ನೀವು ಮಾಡಿ ನೋಡುವುದು ಆದರೆ ಆಗಲಿ ಅಂತ ಇವ್ರು ಮಾಡಿದರೆ ಆಗೋದಿಲ್ಲ ಅವ್ರು ಈಗೇನು ಮಾತಾಡ್ತು ಮಾವಿನಕಾಯಿ ಉಳಿದ ತಮ್ಮ ತಲೆ ಕೊಟ್ಟ ಅವನಿಗೆ ಸೊ ಇದರ ಹಿಂದೆ ಈ ಒಂದು ಕನ್ವಿಕ್ಷನ್ ಇಲ್ಲದೆ ಇದ್ದರೆ ಕೆಲಸ ಮಾಡೋಲ್ಲ ನಮ್ಮ ಜೊತೆ ದೊಡ್ಡ ಸಮಸ್ಯೆ ಅಂದರೆ ನಂಬಿಕೆ ಇಲ್ಲ ಹಾಗೆ ಅದಕ್ಕೋಸ್ಕರ ಸ್ಥೈರ್ಯ ಸ್ಥೈರ್ಯ ಕನ್ವಿಕ್ಷನ್ ಏ ಯಾವತ್ತೂ ಅಚಲವಾದಂತಹ ನಂಬಿಕೆ ಇರಬೇಕು ಅದನ್ನು ಆಚಾರ ಹೇಳಿದ್ರು ಎಲ್ಲ ಫಲಗಳನ್ನು ಪಡೆಯುತ್ತಾರೆ ಎಲ್ಲಿ ಭಕ್ತಿ ನಂಬರ ಭಕ್ತಿಯಿಂದ ನಮಗೆ ನಂಬಿಕೆ ಪ್ರೀತಿ ಅದನ್ನು ನಂಬಿಕೆ ಇರ್ತಿದ್ರೆ ನೀವು ಧನ್ವಂತರಿ ಬಂದರೆ ಮಾಡಿಗೆ ಉಪಯೋಗ ಅಂದರೆ ಮೌನ ಸ್ಥೈರ್ಯ ಅದರ ನಂತರ ಇದೆಲ್ಲ ಆಗಬೇಕಂದ್ರೆ ಪ್ರಾಣಲಯ ಶಕ್ತಿ ನಿಧಾನವಾಗಿ ಪ್ರಾಣಾಯಾಮದಿಂದ ನಿಮ್ಮ ಪ್ರಾಣಶಕ್ತಿಯನ್ನು ಗೆಲ್ಲಿ ಪ್ರಾಣಾಯಾಮ ಮಾಡಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ ಪ್ರಾಣಶಕ್ತಿ ಹೆಚ್ಚಾಯಿತು ಅಂದರೆ ತಲೆ ಕೈಟು ಬಿಟ್ಟರೆ ತಲೆಯಲ್ಲಿ ಕಾರ್ಯ ಮಾಡಿ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳೋದು ನಾನು ಸುಮ್ಮನೆ ಪುಸ್ತಕದಿಂದ ಓದಿ ಹೇಳೋದಲ್ಲ ನಾನು ಇದರ ಬಗ್ಗೆ ಪುಸ್ತಕದ ಜ್ಞಾನ ಅಲ್ಲ ನನ್ನ ಎಕ್ಸ್ಪೀರಿಯನ್ಸನ್ನು ಹೇಳ್ತೇನೆ ನೀವು ಪ್ರಾಣಾಯಾಮ ಹೆಚ್ಚು ಮಾಡಿದಷ್ಟು ಕೈಯಲ್ಲಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ ಅದರಿಂದ ತಮಾಷೆ ಕೊಟ್ಟು ನಂತರ ಕೆಲವರು ಹೋದಲ್ಲಿ ಹೆಂಗಸರು ಪ್ರಾಣಾಯಾಮ ನಮ್ಮ ಗಂಡಾಂತರ ಅಂದರೆ ಹೆಂಗಸರು ಪ್ರಾಣಾಯಾಮ ಮಾಡಬಹುದು ಅದು ನನಗೆ ಗೊತ್ತಿಲ್ಲ ಮುಗಿದವರು ಮಾಡಬಹುದು ನೀವು ಮಾಡಬಹುದು ಅಂತ ಗೊತ್ತಿಲ್ಲ ಮುಗಿದವ್ರಿಗೆ ಹೇಳಿದ್ದು ನೀವು ಮುಗಿದ್ರೆ ಮಾಡಿದ್ರೆ ಬಿಡಿ ನನಗೆ ಗೊತ್ತಿಲ್ಲ ವಿಷಯ ಇಂತಹ ಮೂಢ ನಂಬಿಕೆಗಳೇ ಇರೋದು ನಮ್ಮದು ಕರ್ಮದ ಹೆಸರು ಸರಿ ಪ್ರಾಣಜಯ ಶನೈ ಪ್ರಾಣಾಯಾಮ ಸುಲಭದಲ್ಲಿ ಸಿದ್ಧಿಯಾಗೋಲ್ಲ ಮನೆಯಲ್ಲಿ ಹೇಳಿದ್ರೆ 8ನೇ ವರ್ಷದ ಮನೆ ಮಾಡಿದ್ರೆ 14 ವರ್ಷದ ಪ್ರಾಕ್ಟೀಸ್ 14 ವರ್ಷ ಆದರೂ ಪರ್ಫೆಕ್ಟ್ ಪ್ರಾಣಾಯಾಮ ಆ ಪ್ರಾಣಾಯಾಮ ಬಗ್ಗೆ ತುಂಬ ವಿಧಾನಗಳಿದೆ ಅದೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ
ವಿಧಾನವನ್ನು ಪ್ರಾಕ್ಟೀಸ್ ಮಾಡಿ ಕರಗತ ಪ್ರಾಣಶಕ್ತಿಯನ್ನು ಜಯಿಸಬೇಕು ಅಂತಾರೆ. ಪ್ರಾಣಶಕ್ತಿ ಅದು ಕರಗತ ಆಯ್ತು ಅಂತಂದರೆ ಆಮೇಲೆ ಕೈಯಲ್ಲಿ ಪ್ರಾಣಶಕ್ತಿ ತುಂಬಿರುತ್ತೆ. ಅದು ಏನು ತಲೆ ಕೈಯಿಂದ ಪ್ರಾಣಶಕ್ತಿ ಪಾಸಾನ ಅಂತ ಪ್ರಾಣಶಕ್ತಿ ಪಾಸಾನ ಆಯ್ತು ಅಂತಂದರೆ ಇರತಕ್ಕಂಥ ಕಾರ್ಯಕ್ರಮ ಯಾರ ಕೈಯಲ್ಲಿ ಈಗ ನಾನು ಈ ಒಂದು ಹೊಸ ಕ್ರಮ ಉಂಟು ವಿಶೇಷ ಹಾಕ್ಬೋದು. ನಾನು ತುಂಬ ಕಡೆ ಹೇಳಿದೆ ನೀವು ಕೈ ಮುಗಿಯೋದು ಒಳ್ಳೇದು, ಯಾಕೆಂದರೆ ನೀವು ಕೈ ಕೊಟ್ಟರೆ ನಿಮ್ಮಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ ನನಗೂ ಗೊತ್ತಾಗ್ಬಿಡುತ್ತೆ. ಯಾಕೆ ನಿಮ್ಮ ದೌರ್ಬಲ್ಯವನ್ನು ಇನ್ನೊಬ್ಬರಿಗೆ ಎಕ್ಸ್ಪೋಸ್ ಮಾಡ್ತೀನಿ ಕೈ ಕೊಟ್ಟು, ನಿಮ್ಮ ದೌರ್ಬಲ್ಯ ಎಲ್ಲ ನನಗೂ ಗೊತ್ತಾಗುತ್ತೆ. ಕೈ ಕೊಟ್ಟಿದ್ರೆ ತಲೆ ಕೊಟ್ಟಿದ್ರೆ ಅವರು ಪ್ರಾಣಶಕ್ತಿ ಅನ್ನೋದು ಗೊತ್ತಾಗುತ್ತೆ ನಮಗೆ. ಅದಕ್ಕೆ ನಿಮ್ಮ ದೌರ್ಬಲ್ಯವನ್ನು ಯಾಕೆ ನೀವೇ ಎಕ್ಸ್ಪೋಸ್ ಮಾಡ್ತೀರಿ ಕೈ ಕೊಟ್ಟು, ಸ್ವಲ್ಪ ದೂರ ನಮಸ್ಕಾರ ಮಾಡೋಣ ಅಂತ ಹೇಳ್ತಾರೆ. ಅವರು ಕೈ ಕೊಟ್ಟರೆ ಕೈ ಏನು ಥಂಡಿ ಇರ್ತದೆ ಗೊತ್ತಿಲ್ಲ, ಬೆವತೆ ಇರ್ತದೆ, ಚಳಿಗೆ ಬೆವದ ಇರುತ್ತೆ. ಚಳಿ ನಾಡಿನಲ್ಲಿ ಸಮ, ಸೆಕೆಗಾಲದಲ್ಲಿ ತಮಿಳ್ನಾಡಿನಲ್ಲಿ ಸುಮ ಇದ್ರೆ ಏನರ್ಥ ಅದಕ್ಕೆ ಕೈಯಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ. ತುಂಬ ಥಂಡಿ ಇರುತ್ತೆ. ನೀವ ನೋಡಿ ನಿಮ್ಮ ತಲೆಯಲ್ಲಿ ಹೀಗೆ ಕೊಟ್ಟು ನೋಡಿ, ತಲೆ ನೆತ್ತಿ ಸಿಂಹಸಿಂಹ ಇದ್ದರೆ ಪ್ರಾಣಶಕ್ತಿ ರೀತಾಗಿದೆ ಅಂತ, ಕೈ ಸಿಂಹಸಿಂಹ ಇದ್ದರೆ ಪ್ರಾಣಶಕ್ತಿ ರೀತಾಗಿದೆ ಅಂತ. ನೀವು ಎಷ್ಟು ದೂರ ಹೇಳಿದ್ರು ನಿಮ್ಮ ಕೈಯ ಈ ಕೈ ಬಿಸಿದಂತಾಗಬೇಕು, ಆಗ ಪ್ರಾಣಶಕ್ತಿ ಇದೆ ಅಂತ. ದಟ್ ಇಸ್ ದ ಟೆಸ್ಟಿಂಗ್ ಪಾಯಿಂಟ್. ಆಮೇಲೆ ತಲೆಗೆ ಮುಟ್ಟಿದರೆ ಥಂಡಿ ಇದ್ದರೆ ಪ್ರಾಣಶಕ್ತಿಯನ್ನು ನಾವು ಲೀಗಾಗಿ ಗಳಿಸಬೇಕು. ಹೇಗೆ ಗಳಿಸಬೇಕು? ಪ್ರಾಣಾಯಾಮ ಬೇರೆ ಮಾರ್ಗವೇ ಇಲ್ಲ. ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ಹೋಗಬೇಕಾದ್ರೆ ಏನು ಮಾಡಬೇಕು? ಎರಡೇ, ಪ್ರಾಣಶಕ್ತಿ ಲೀಗಾಗಬೇಕಾದ್ರೆ ಒಂದು ಆಲ್ಕೋಹಾಲ್ ಪಾನವನ್ನು ಕುಡಿಬೇಕು, ಒಂದು ಸಿಗರೇಟ್ ಸೇರಬೇಕು. ಇದು ಎರಡು, ಯಾರು ಸಿಗರೇಟ್ ಸೇರ್ತಾರೆ ಯಾರು ಆಲ್ಕೋಹಾಲ್ ಸೇವಿಸ್ತಾರೆ ಅವರೊಂದು ಪ್ರಾಣಶಕ್ತಿ ಇರೋದು. ಆದರೆ ಸಿಗರೇಟ್ ಸೇರುವ ಕುಡಿಯುವ ಡಾಕ್ಟರ್ ಬಂದುಕೊಟ್ಟರೆ ಕೆಲಸ ಆಗುತ್ತೆ, ಏನಾದ್ರೂ ಪ್ರಾಣಶಕ್ತಿ ಇರೋದು. ಪ್ರಾಣಶಕ್ತಿ ಇಲ್ಲದೇ ಇದ್ದವರು ಬಂದುಕೊಟ್ರೆ ಅದೇ ಕೆಲಸ ನೋಡಿ. ಇನ್ನೊಂದು ಇದು ಗೊತ್ತಿತ್ತು, ಡಾಕ್ಟ್ರು ಒಳ್ಳೆಯ ಡಾಕ್ಟರ್ ಕೆಟ್ಟದ ಆ ಡಾಕ್ಟರ್ ಕೈ ಗುಣ ಒಳ್ಳೆಯದು ಅಂತ ಹೇಳಿದ್ರು. ಯಾರು ಇಟ್ಸ್ ಸೈಂಟಿಫಿಕ್ ಸ್ಟೇಟ್ಮೆಂಟ್. ಕೈ ಗುಣ ಒಳ್ಳೆದಿದ್ದವರ ಕೈಯಲ್ಲಿ ಪ್ರಾಣಶಕ್ತಿ ಇದೆ ಅಂತ. ಎಲೆಕ್ಟ್ರಾನ್ ಮ್ಯಾಗ್ ಅವರ ಕೈ ಗುಣ ಒಳ್ಳೆಯದು, ಈ ಡಾಕ್ಟರ್ ಬಂದುಕೊಟ್ರೆ ಉಪಯೋಗ ಅವರ ಕೈ ಗುಣ ಒಳ್ಳೆಯದು. ಯಾರ ಕೈಯಲ್ಲಿ ಎಲೆಕ್ಟ್ರಾನ್ ಮ್ಯಾಗ್ ಅಥವಾ ಪ್ರಾಣಶಕ್ತಿ ಇದೆ ಅವರು ಅವ್ರಿಗೊಂದು ಒಳ್ಳೆಯದಾಗುತ್ತೆ, ಕೆಲಸ ಮಾಡುತ್ತೆ. ಹೀಗೆ ಪ್ರಾಣಜಯ ಪ್ರಾಣಾಯಾಮದಿಂದ ನಾವು ನಮ್ಮ ಬದುಕನ್ನು ಊರ್ಜಿತಗೊಳಿಸಬಹುದು, ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ಆರೋಗ್ಯವನ್ನು ಹೆಚ್ಚಿಸಬಹುದು. ಅದಕ್ಕೆ ಪ್ರಾಣವನ್ನು ಗೆಲ್ಲುವುದು ಪ್ರಾಣಾಯಾಮ. ಪ್ರತ್ಯಾಹಾರಸ್ಯ ಇಂದ್ರಿಯಾಣ ವಿಷಯ ಮನಸಾಸ, ಅದರ ನಂತರ ಪ್ರಾಣಾಯಾಮ ಅಂದರೆ ಪ್ರತ್ಯಾಹಾರ ಅಭ್ಯಾಸ ಮಾಡುವುದು. ಮೆಡಿಟೇಷನ್ಗೆ ಕೂತಾಗ ಮೊದಲು ಪ್ರತ್ಯಾಹಾರ ಅಂತ ಒಳಗೆ ತುಂಬಿಕೊಂಡಿರತಕ್ಕಂಥ ಅನ್ವಾಂಟೆಡ್ ಎಲಿಮೆಂಟ್ಸ್ ಅನ್ನೆಲ್ಲ ಹೊರಗೆ ಬಿಡಿಸೋದು. ನಮಗೆ ಮನೆಯಲ್ಲಿ ಸ್ವಚ್ಛ ಮಾಡಬೇಕಾಗಿದ್ದರೆ ಒಳಗೆ ಕೊಳೆಯನ್ನು ಹೊರಗಿಸಬೇಕು, ಕೊಳೆಯನ್ನು ಒಳಗೆ ಇಟ್ಟು ಸ್ವಚ್ಛ ಮಾಡ್ತೇವೆ. ಸೊ ನಮಗೆ ಏನಾಗಿದೆ ಅಂದರೆ ನಾವೀಗ ಮನಸ್ಸಿನಲ್ಲಿ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡುವಾಗ ಮನಸ್ಸಿನಲ್ಲಿ ಏನು ಬರಬೇಕು? ದೇವರ ಚಿತ್ರ ಬರಬೇಕು. ಬರೋಲ್ಲಪ್ಪ ಅಂತ ಹೇಳ್ಬೋದು, ಅಯ್ಯೋ ನಾವು ಮೆಡಿಟೇಷನ್ ಮಾಡಬೇಕು ಅಂತ ಕೂತೆವು, ದೇವರು ಬರಲಿಲ್ಲ ಪಕ್ಕ ಮನೆ ಹುಡುಗಿ ಬಂದು ಹೌದಲ್ಲ. ನಮಗೆ ಯಾವುದು ಅಭ್ಯಾಸ ಆಗಿದೆ ಪರಿಚಯ ಇದೆ ಅದೇ ಬರುವುದು, ನಮಗೆ ಅಭಿವೃದ್ಧಿತವಾದ ವಸ್ತುಗಳು ಬರೋಲ್ಲ. ಓಕೆ, ನಮ್ಮ ಮನಸ್ಸಿನಲ್ಲಿ ದೇವರು ಬರಬೇಕಾದ್ರೆ ಮೊದಲು ಕ್ಲೀನ್ ಮಾಡೋದು. ಅಲ್ಲಿ ದೇವರು ಬರಲಿ ಜಾಗವೇ ಇಲ್ಲ, ಅಷ್ಟು ಬೆಳವಾದ ವಸ್ತುಗಳನ್ನು ತುಂಬಿಸಿಬಿಟ್ಟಿದೆ ಅವರು. ಸೊ ಪ್ರತ್ಯಾಹಾರ ಅಂದರೆ ವಿಡ್ರಾವ್, ಎಲ್ಲ ಒಳಗಿನಿಂದ ಹೊರ ಕಳಿಸ್ತು. ಈ ಧ್ರುವ ತಪಸ್ಸು ಮಾಡುವಾಗ ಆ ಭೂತ ಕೂಷ್ಮಂಡ ವೇತಾಳಗಳು ಎಲ್ಲ ಬರುವುದನ್ನು ಕಾಡಿಗೆ ಬರಲ್ಲ, ಅದು ಹೊರಗಿನ ಬರೋದಲ್ಲ, ಒಳಗಿದ ಹೊರಗೆ ಬರೋದು. ಅದು ಚಿಕ್ಕ ಮನಸ್ಸು ಮನುಷ್ಯ ಯಾವ್ಯಾವ ಬೇಡವಾದನ್ನೆಲ್ಲ ಅನುಭವಿಸ್ತಾರಲ್ಲ ಅದೆಲ್ಲ ಅದು ಅದು ಒಳಗೆ ಸಂಸ್ಕಾರವಾಗಿ ಒಳಗೆ ಕೂತ್ಕೊಳ್ಳುತ್ತೆ. ಅದೆಲ್ಲ ಎಷ್ಟು ತುಂಬಿದೆ ಅಂದರೆ ದೇವರಿಗೆ ಒಳಗೆ ಹೋಗಲಿಕ್ಕೆ ಜಾಗ ಇಲ್ಲ, ಅದನ್ನೆಲ್ಲ ಹೊರಗೆ. ಅದು ಪ್ರತ್ಯಾಹಾರ. ಪ್ರತ್ಯಾಹಾರ ಇಂದ್ರಿಯಾಣ ವಿಷಯ ಮನಸ್ಸ ಹೃದಯ, ಮತ್ತೆ ಅದನ್ನು ಓಡಿಸಿ ಅದು ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡ್ತಾರೆ. ಮೊದಲು ಕೆಲವರಿಗೆ ಧ್ಯಾನಕ್ಕೆ ಕೂತಾಗ ಅವಕಾಣ ಏನು ಏನೇನೋ ಕಾಣಬಹುದು, ಅವೆಲ್ಲ ಒಳಗೆ ಇದ್ದಂಥ ನಾವು ಒಳಗೆ ಕಳಿಸಿದ್ದು ಅದನ್ನೆಲ್ಲ ಹೊರಗೆ ಕಳಿಸ್ಬೇಕು. ದಯವಿಟ್ಟು ಹೊರಗೆ ಹೋಗಿ, ನನ್ನ ಮನಸ್ಸನ್ನು ಒಂಚೂರು ಖಾಲಿ ಮಾಡಿಕೊಳ್ತಾ ಇದ್ದೇನೆ, ಶುದ್ಧ ಮಾಡ್ತಾ ಇದ್ದೇನೆ, ದಯವಿಟ್ಟು ಹೊರಗೆ ಹೋಗಿ ಅಂತ ಅವಳನ್ನು ಕಳಿಸ್ಬೇಕು. ಅದು ಕಳಿಸದೆ ಮೆಡಿಟೇಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಪ್ರತ್ಯಾಹಾರಸ್ಥೆ ಇಂದ್ರಿಯ ಎಲ್ಲ ಇಂದ್ರಿಯಗಳ ಮೂಲಕ ಏನು ಒಳಗೆ ಹೋಗಿದೆ ಅದೆಲ್ಲ ಹೊರಗೆ ಹೋಗಿದೆ. ಅದು ಕೂಡ ಬಹಳ ವಿಚಿತ್ರ. ನಾನು ಒಬ್ಬರು ಬ್ಯಾಂಕ್
ಕಣ್ಣು ಪರ್ಫೆಕ್ಟ್ ಇದೆ, ಎಲ್ಲೆಲ್ಲಿ ಡಿಫೆಕ್ಟ್ ಇಲ್ಲ, ಕಣ್ಣಿನ ದೋಷ ಅಲ್ಲ ಇತ್ತು. ಮತ್ತೆ ಎರಡು ಕಡೆ ಜೋಯಿಸಲು ಜೋಯಿಸಲು ಭಾಳ ಸುಲಭ. ಅವರಿಗೆ ನಾಗ ದೋಷ ಇದೆ, ನಿಮಗೆ ಅತಿಥಿಯನ್ನು ನಾಗ ಕಾಣ್ತಾರೆ. ಸುಬ್ರಹ್ಮಣ್ಯಕ್ಕೆ ಹೋಗಿ ಚಿನ್ನದ ನಾಗ ಅಲ್ಲಿ ಕೊಟ್ಟು ಬಂದಿ ಅಂತ, ಅವ್ರು ಚಿನ್ನದ ನಾಗ ಕೊಟ್ಟು ಬಂದದ್ದು. ಅವ್ರಿಗೆ ಎರಡಿಂದ ನಾಗ ನಾಗ ಶುರುವಾಗಿದೆ ಕಡೆಗೆ ನಾನು ಹೇಳಿದೆ. ಯುವರ್ ಪಾಲಿಸಿ ಕುಂಡಲಿನಿ ಶಕ್ತಿ ಒಳಗಿಂದ ಜಾಗೃತ ಆಗೋದು ಅವರಿಗೆ ಹಾಕಿ. ಕುಂಡಲಿನಿ ಶಕ್ತಿ ಜಾಗೃತ ಆಗಿದ್ರೆ ಇನ್ನೆರಡು ಕೊರಣಲ್ಲಿ ನೀವು ಜಾಗೃತಿ ಧ್ಯಾನಕ್ಕೆ ಬೇಕಾದ ಪ್ರಿಪರೇಷನ್ ಆಗ್ತಾ ಇದೆ. ಸೊ ನೀವು ಫಾರ್ಚುನೇಟ್, ನೀವು ತಲೆಬೇಸಿ ಮಾಡ್ಕೋಬೇಡಿ, ಅದು ಮುಂದುವರಿಸಿ ಅಂತ ಹೇಳಿದೆ. ಅಷ್ಟೇ, ಎಲ್ಲರಿಗೂ ಹಾಗೆ ಕಂಡಿತ್ತು ಅಂತ ಹೇಳಬೇಡಿ. ಒಬ್ಬರು ಲೇಡಿ ಡಾಕ್ಟರ್ ಬಂದು ನಾನು 40 ವರ್ಷ ವಯಸ್ಸು ಮದುವೆ ಆಗಿರಲಿ, ಅವ್ರು ಬಂದು ನಾನು ಇನ್ವಿಟೇಷನ್ ಕೂತಾಗ ಹಾವು ಕಾಣುತ್ತೆ, ಬೇಗ ಮದುವೆ ಮಾಡಿಕೊಳ್ಳಿ. ಸೆಕ್ಸು ಕಾಣುವಾಗೂ ಹಾವು ಕಾಣುತ್ತೆ. ಸೊ ಹಾವು ಕಾಣೋದು ಯಾಕೆ ತಿಳ್ಕೊಳ್ಳೋದೇ ಪ್ರಿಡಿಕ್ಟ್ ಮಾಡಲಿಕ್ಕೆ ಹೋಗುತ್ತೆ. ನಿಮಗೆ ಬೇಗ ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳಿ, ಅಂದರೆ ಹಾವು ಕಾಣೋದು ಜಾಸ್ತಿ ಆಗುತ್ತೆ. ಸೊ ಇದು ಒಳಗಿನಿಂದ ಹೊರಗೆ ಹೋಗಿದೆ. ಹಾವು ಕಾಣೋದು ಇನ್ನೊಂದು ಕಾಣೋದು, ಈ ಥರ ರೂಪಗಳು ಕಾಣೋದು, ಅಥವಾ ಸುಂದರಿಯರು ಕಾಣೋದು. ಈಗ ಅವ್ರ ಮನಸ್ಸಿನಲ್ಲಿ ಅವ್ರ ಕಾಲೇಜಿನ ಕಲಿತಾಗ ಅವ್ರ ಕಾಲೇಜಿನಲ್ಲಿ ಎಲ್ಲ ಹುಡುಗಿಯ ಬಹಳ ಗುರುಸ್ಕೊಂಡಿರ್ತಾರೆ. ಆಗ ಒಂದು ಮನೆಯಲ್ಲಿ ಒಂದು ಕೂತು ಕಂಡುಬಿಟ್ಟರೆ ಅವರೇ ಕಂಡು ದೇವರೇ ಕಾಣೋದು. ಅದರಿಂದ ಇದೆಲ್ಲ ಒಳಗೆ ಇದ್ದಂತೆ ಹೊರಗೆ ಕಳಿಸುವಂತಹ ಮನಸ್ಸು. ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತೀವಿ. ಪ್ರತ್ಯಾಹಾರ ಅಷ್ಟೇ ಇಂದ್ರಿಯ ನಾವು ಅದಾದ ಮೇಲೆ ಎಲ್ಲ ಒಳಗಿದ್ದು ಹೋಯ್ತಲ್ಲ, ಆಮೇಲೆ ದೇವರ ಬಗ್ಗೆ ಇಷ್ಟು ಮಾಡಿದ್ರೆ ಧ್ಯಾನ ಮಾಡಲಿಕ್ಕಾಗ. ಅವಾಗ ದೇವರ ಬಗ್ಗೆ ಚಿಂತನೆ ಮಾಡಬೇಕು. ಒಂದು ಕೆಲಸ ದೇವರ ಬಗ್ಗೆ ಚಿಂತನೆ ಅಂದರೆ ಕೃಷ್ಣನನ್ನು ನೋಡಬೇಕು ಅಂತ ಕಣ್ಣು ಪ್ರಯತ್ನ ಮಾಡಬೇಡ. ಇಡೀ ಫಿಗರ್ ಕಾಣೋಲ್ಲ, ಅದು ಭಾಳ ಕಷ್ಟ. ಮತ್ತೆ ಅದು ಅವಾಗ ಧಿಷ್ಠಾನಾಂ ಏಕದೇಶ ಸಧಿಷ್ಠಾನಾಂ ಏಕದೇಶ ಮನಸಾ ಪ್ರಾಣಧಾರಣ. ಭಗವಂತನ ರೂಪಗಳಲ್ಲಿ ಮೊದಲು ಯಾವ ಒಂದು ಆಸ್ಪೆಕ್ಟ್ ತಗೋ, ಕೃಷ್ಣ ಕೃಷ್ಣನ ಕೊಡಗು ಅಥವಾ ಕೃಷ್ಣನ ಅರಳುಗಳು ಅಥವಾ ಕೃಷ್ಣನ ಪಾದದ ಒಂದು ಬೆರಳು, ಅದನ್ನು ಕಲಿಸಿ ಮೊದಲು ಧ್ಯಾನ ಮಾಡು. ಕೃಷ್ಣನ ಪಾದ, ಪಾದದಲ್ಲಿ ಬೆರಳು, ಆ ಬೆರಳಿನಲ್ಲಿ ಕೆಂಪು ಉಗುರು, ಆ ಕೆಂಪು ಉಗುರಿನಿಂದ ಆ ಹವಳದಿಂದ ಬರುವಂತೆ ಒಂದು ಪ್ರಕಾಶ ಬರ್ತಾ ಇದೆ. ಆ ಪ್ರಕಾಶ ನನ್ನ ಹೃದಯದೊಳಗೆ ಹೋಗ್ತಾ ಇದೆ, ನನ್ನ ಹೃದಯದ ಒಳಗಿರುವ ಕತ್ತಲನ್ನೆಲ್ಲ ಉಳಿಸಿಬಿಡ್ತಾ ಇದೆ. ಹೀಗೆ ಮೆಡಿಟೇಟ್ ಮಾಡಿ ಪ್ಯೂರಿಫಿಕೇಷನ್ ಆಗ್ತದೆ. ಹಾಗೆ ಕೃಷ್ಣನ ಪಾದದ ಕೆಂಪು ಉಗುರಿನ ಆ ಕೆಂಪು ಪ್ರಕಾಶ ಉತ್ತುಂಗ ರಕ್ತ ವಿರಸನ ಚಕ್ರವಾಳ ಜ್ಯೋತ್ನಾಭಿರಾಹತ ಮಹತ್ ಹೃದಯಾರ್ಥಕಾರ. ಇಡೀ ಮೂರ್ತಿ ಧ್ಯಾನದಲ್ಲಿ ಇದನ್ನು ಎಲ್ಲ ಹೇಳಿದ್ದಾರೆ ಚಕ್ರದ. ನಾನು ಸುಮ್ಮನೆ ಉದಾಹರಣೆ ಒಪ್ಪಿಸಿ ಹೇಳಿದೆ. ಹಾಗೆ ಧ್ಯಾನ ಮಾಡಿದರೆ ನಮ್ಮ ಮನಸ್ಸು ಸ್ವಚ್ಛವಾಗುತ್ತೆ. ಸ್ವಚ್ಛವಾಗಿದ್ದರೆ ಅಲ್ಲಿ ಅದನ್ನು ಕಾನ್ಸಂಟ್ರೇಟ್, ಒಂದೊಂದು ಅವಯವದಲ್ಲಿ ಕಾನ್ಸಂಟ್ರೇಟ್. ಅದೂ ಆಗದೇ ಇದ್ದಾರೆ ಮೊದಲನೇ ಸ್ಟೇಜಲ್ಲಿ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಗಾಯತ್ರಿ ಹೇಳ್ತಾ ಇದೆ, ಜಪ ಮಾಡುವಾಗ ಹೋದರಿಗೆ ಗಾಯತ್ರಿ ಜಪ ಮಾಡುವಾಗ ಸೂರ್ಯನನ್ನು ನೋಡಿಯಪ್ಪ, ನನ್ನ ಕಣ್ಣು ಯಾವ ಸೂರ್ಯ ಕಾಣ್ತಾನೆ ಅಂತ. ಅದು ಬಹಳ ಸುಲಭ. ಸೂರ್ಯನನ್ನು ಯೋಚನೆ ಮಾಡಿ ಯಾವ ಸೂರ್ಯ ಕಾಣ್ತಾನೆ, ಆ ಸೂರ್ಯನಲ್ಲಿ ನಾರಾಯಣ ಇದ್ದಾರೆ ಅಷ್ಟೇ. ನಾರಾಯಣ ಕಾಣೋದು ಅದು ನಾರಾಯಣನ ಮನೆ ಕಂಡಂತೆ, ಸೂರ್ಯ ಕಾಣ್ತಾನೆ ಸೂರ್ಯನಲ್ಲಿ ನಾರಾಯಣ. ಹಾಗೆ ನೀವು ಕಣ್ಣು ಮುಚ್ಚಿದಾಗ ನಿಮಗೆ ನಿಮ್ಮ ಮನೆ ನಿಮ್ಮ ಊರು ನಿಮ್ಮ ತೋಟ ನಿಮ್ಮ ಬಂಧು ಬಳಗ ಕಾಣ್ತಾರೆ, ಅವರಲ್ಲಿ ನಾರಾಯಣ ಇದ್ದಾರೆ. ನಿಜಿತ ಸೃಷ್ಟಿ ಮೊದಲೇ ದೇವರು ಕಾಣಬೇಕು ಕಾಣಲ್ಲ, ಅಷ್ಟೇ ವ್ಯತ್ಯಾಸ. ಮೊದಲು ಮನೆ ಅಂದರೆ ಮನೆಯ ಕಾಂಕ್ರೀಟಿನ ಕಟ್ಟಡ ಆಗಿತ್ತು, ಆ ಕಾಂಕ್ರೀಟ್ ಒಳಗೆ ಭಗವಂತ ಇದ್ದ ಅಂತೇಳಿ ಕೊಡಲು ಮೊದಲನೇ ಅಷ್ಟು. ಆಮೇಲೆ ಭಗವಂತನ ಒಂದೊಂದು ಅವಯವ, ಅವನ ಕೊಡಲು, ಅವನ ಬೆರಳು, ಅವನ ತುಟಿ, ಅವನ ಕಣ್ಣು, ಆ ಸೌಂದರ್ಯವನ್ನು ಕಲಿಸಿಕೊಂಡು ಅದು ಹೇಗೆ ಕಲಿಸಿಕೊಂಡು ಅದು ಮನ ಕಷ್ಟ. ಯಾಕಂದ್ರೆ ಗೊತ್ತ, ದೇವರನ್ನ ಸುಂದರವಾದ ಮುಖವಾಗಿ ಯೋಚನೆ ಮಾಡೋದಂದ್ರೆ ಕಣ್ಣು ಮುಚ್ಚಿದಾಗ ಹೇಳ್ತೀವಿ ನಾವು ನಾವು ಕಾಣ್ತೇವೆ. ಯಾಕಂದ್ರೆ ನಾವು ದೇವರು ಅದನ್ನ ಏನು ಮಾಡಿದ್ ಮಾತ್ರ ಗೊತ್ತಿಲ್ಲ, ನಾವು ದೇವರು ನೋಡೇ ಇಲ್ಲ, ಕಣ್ಣು ಮುಚ್ಚಿದ್ರೆ ಹೇಳ್ತೀವಿ ಅವರ ಕಷ್ಟ. ಅದಕ್ಕೆ ಅದಕ್ಕೋಸ್ಕರ ನೋಡಿ ಹಿಂದಿನವರು ಪ್ರತಿಮಾ ಶಿಲ್ಪವನ್ನು ನಿರ್ಮಾಣ ಮಾಡಿದ್ರು. ಎಷ್ಟು ಅದ್ಭುತ ನೋಡಿ, ಅದು ನಿಜವಾಗಿ ಶಿಲ್ಪ ಉಂಟಲ್ಲ, ರಿಯಲಿಸ್ಟಿಕ್ ಬಟ್ ನಾಟ್ ರಿಯಲಿಸ್ಟಿಕ್. ಈಗ ನಮ್ಮಲ್ಲಿ ರಿಯಲಿಸ್ಟಿಕ್ಕು ಸರ್ ರಿಯಲಿಸ್ಟಿಕ್ಕು ಅನ್ರಿಯಲಿಸ್ಟಿಕ್ಕು ಎಕ್ಸ್ಟ್ರಾಕ್ಟು ಎಲ್ಲ ಬಂದಿದೆ ವೆಸ್ಟಿನಲ್ಲಿ, ಚಿತ್ರಕಲೆಯಲ್ಲಿ ಪಿಕಾಸೊ ತನಕ ವಿಕಾಸ ಆಗ್ತಾ ಬಂತು. ಅದರ ಪ್ರಾಚೀನ ಪ್ರತಿಮೆ ಮಾಡಿರೋದು ಪ್ರತಿಮೆ ಅದು ರಿಯಲಿಸ್ಟಿಕ್. ಮನುಷ್ಯನ ಹಾಗೆ ಇದೆ, ಹಾಗೆ ಕಂಡು ಹೋಗ್ತೀವಿ ಯಾವ ಮನುಷ್ಯನಾಗಬೇಕು. ಸೊ ಹಾಗಾದ್ರೆ ಮನುಷ್ಯನ ಹಾಗೆ ಇಲ್ಲದ
ಕಣ್ಣು ಕೈಗೆ ಮೂಗನ್ನು ನೀವು ಕನಸು ಮಾಡಬೇಕಾದರೆ ಆ ಪ್ರತಿಮೆಯನ್ನು ಮೇಲಿದ್ದೀರಿ. ಆ ಪ್ರತಿಮೆಯನ್ನು ನೋಡಿ ಆ ಅಂಥ ಮುಖ ಅಂಥ ನಾವು ಅಂತಹ ಕಣ್ಣು, ಆಗ ನಿಮಗೆ ಮನುಷ್ಯನದಲ್ಲದ ಒಂದು ಕಣ್ಣು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ಶಿಲ್ಪದ ಅದು ಮೆಡಿಟೇಷನ್ಗೆ ಬೇಸ್ ಆಗಿ ಅದಕ್ಕೋಸ್ಕರ ಪ್ರತಿಮೆ, ಆ ಪ್ರತಿಮೆ ರಿಯಲಿಸ್ಟಿಕ್. ಆದರೆ ಅಂಥದ್ದು ಇನ್ನೊಂದು ಲೋಕದಲ್ಲಿ ಇಲ್ಲವೇ ಇಲ್ಲ. ರಿಯಲಿಸ್ಟಿಕ್ ಎಲ್ಲ ಸೇವ್ ಅನ್ರಿಯಲಿಸ್ಟಿಕ್. ಈ ತಂದ ಒಂದು ಹೊಸ ಶಿಲ್ಪದ ಪ್ರಕ್ರಿಯೆಯೇ ವೆಸ್ಟ್ನಲ್ಲಿ ಇತ್ತು. ಈ ಶಿಲ್ಪವೇ ಒಂದು ಅದ್ಭುತವಾದ ಇನ್ವೆನ್ಷನ್ ಭಾರತ ನೋಡಿ. ಅದು ಆಚಾರ್ಯ ಪುರುಷರನ್ನು ವಿಗ್ರಹ ಮಾಡ್ತಾರೆ. ಶಂಕರನ ಪ್ರತಿಮೆ ಇದೆ, ರಾಮಾನುಜನ ಪ್ರತಿಮೆ ಇದೆ, ಉಡುಪಿಯಲ್ಲಿ ಮಧ್ವಾಚಾರ್ಯ ಪ್ರತಿಮೆ ಇದೆ. ಆ ಪ್ರತಿಮೆಯಲ್ಲಿ ಎಲ್ಲ ಒಂದೇ ಥರ ಶಂಕರ ಆಚಾರ್ಯರು ಹೇಗಿರ್ತಾರೆ, ಮಧ್ವಾಚಾರ್ಯರು ಹಾಗೇ ಇರ್ತಾರೆ. ಯಾಕೆಂದರೆ ಅದು ರಿಯಲಿಸ್ಟಿಕ್ ಅಲ್ಲ. ಆದರೆ ಒಬ್ಬ ಡಿವೈನ್ ಪರ್ಸನ್ ಹೇಗಿರ್ತಾರೆ, ಆ ಡಿವಿನಿಟಿ ಇದೆ. ನಾವು ಈ ಇಲ್ಲಿ ಈಗೆಲ್ಲ ಒಂದು ನೀವು ನೋಡಿದ್ರೆ ಒಂದು ಮಧ್ವಾಚಾರ್ಯ ಚಿತ್ರವನ್ನು ಈ ಹೆಚ್ಚು ಚಾಲ್ತಿಯಲ್ಲಿ ಎರಡು ಬರದೆ ಹೀಗಿರ್ಬೋದು, ಹೀಗೆ ಮುಖ ತಿಳಿಸಿ ಮಾಧ್ವರ ಮುಖಾವಲೋಕನ ಮಾಡೋಣ. ಆ ಮುಖ ತಿಳಿಸಿ ಸಿಕ್ಕುತ್ತೆ ಮಧ್ವಾಚಾರ್ಯ, ಅದು ಮಧ್ವಾಚಾರ್ಯ ಚಿತ್ರವೇ ಅಲ್ಲ, ಅಸಹ್ಯ ಅದು ಕೊಳಕು. ಚಿತ್ರಕಲೆಯ ದೃಷ್ಟಿಯಿಂದ ಅತ್ಯಂತ ಅಸಹ್ಯವಾದ ಚಿತ್ರ ಅದನ್ನು ಕಾರಣ ಇರುವಂತ. ಆ ಚಿತ್ರ ಮಾಡಿದ್ದು ಧಾರವಾಡದವರೊಬ್ಬರು, ಒಬ್ಬ ಶ್ರಾದ್ದದ ಊಟ ಮಾಡುವ ಬ್ರಾಹ್ಮಣನನ್ನು ಮಾಡೆಲ್ಲ ಕೊಡಿಸಿ. ಅದರ ಶ್ರಾದ್ದದ ಊಟ ಮಾಡುವ ಬ್ರಾಹ್ಮಣರು ಡಿವೈನ್ ಕಲೆ ಬರುತ್ತೆ ಹಾಗಿದೆ. ಅದು ಏನು ಈ ಚಿತ್ರವು ಒಬ್ಬ ಶ್ರಾದ್ದದ ಭೋಜನ, ಒಬ್ಬ ಶ್ರಾದ್ದ ಭೋಜನದ ಜನ ಹಾಕಿದೆ ಏನು, ಅದು ಅದರಲ್ಲಿ ಡಿವಿನಿಟಿಯೇ ಇಲ್ಲ. ಆದರೆ ನೀವು ಯಾವುದೇ ವಿಗ್ರಹ ನೋಡಿ, ಮಧ್ವಾಚಾರ ಉಡುಪಿಯಲ್ಲಿ ಎಲ್ಲೇ ಶಿಲ್ಪದಲ್ಲಿ ಅದ್ಭುತವಾದ ಡಿವಿನಿಟಿ ಇದೆ. ನಮಗೆ ಬೇಕಾಗಿರೋದು ಲೈಫ್, ಹಿಂದಿನವರಿಗೆ ಉಪಾಸನೆ ಬೇಕಾಗಿದ್ದು ಲೈಫ್ನೆಸ್ ಅಲ್ಲ, ಡಿವಿನಿಟಿ. ಅದರಲ್ಲಿ ಡಿವಿನಿಟಿ ಉಂಟು. ತಮಾಷೆ ಬಂದರೆ ನಾನು ಅದಕ್ಕೋಸ್ಕರ ಮಧ್ವಾಚಾರ್ಯ ಪೇಂಟಿಂಗ್ ಮಾಡಿಸಿದೆ. ಹೀಗೆ ಎದುರು ಕೂತ್ಕೊಂಡಿಗೆ ಹಿಡ್ಕೊಳ್ಳೋದು ಆ ಪೇಂಟಿಂಗ್ ಮಾಡಿಸಿದರೆ ಅದನ್ನು ನೋಡಿ ಒಬ್ಬರು ಸ್ವಾಮಿಗೆ ಹೇಳಿಕೊಡ್ತ, ಅಯ್ಯ ಇದು ಮಧ್ವಾಚಾರ್ಯ ಕಾಣೋದಿಲ್ವಲ್ಲ, ಯಶಕ್ತಿ ನೋಡ್ತೀನಿ ಮಧ್ವಾಚಾರ್ಯ. ಅವ್ರು ನೋಡಿದ್ದು ಅವರು ಮುಖ ತಿರುಗಿಸಿ ಆದರೆ ಹಾಗೆ ಕಾಣೋದಿಲ್ಲ. ಏನು ಏನು ಸ್ವಾಮಿ ಬರೀ ಮಧ್ವಾಚಾರ್ಯ ನೋಡಿ ಭಯ ಕಳಿಸಿ ಇಲ್ವಾಗ ಮಾತಾಡ್ತೀನಿ, ಯಶಕ್ತಿ ನೋಡಿದ್ದೀನಿ ಪೆಂಚ ನಿಮಗೆ ಮಧ್ವಾಚಾರ್ಯ ನೋಡಿ ಗೊತ್ತಿಲ್ಲ ಅಂತ ಈ ಮಧ್ವಾಚಾರ್ಯ ಗೊತ್ತಾಗ ಮಧ್ವಾಚಾರ್ಯ. ಅದರಲ್ಲಿ ಡಿಗ್ರಿಟಿ ಇದೆ, ಅದ್ಭುತವಾದಂತಹ ಮುಖದಲ್ಲಿ ಕಳೆ ಇದೆ, ಜ್ಞಾನದ ಅದೆಲ್ಲ ಮಧ್ವಾಚಾರ್ಯ ಮಧ್ವಾಚಾರ್ಯ ಕಾಣೋಣ ಅವರಿಗೆ ಗೊತ್ತಾಗಿ ಶಿಲ್ಪಶಾಸ್ತ್ರದಲ್ಲಿ ಇದಕ್ಕೆ ಸಾಕ್ಷ್ಯನೇ ಇಲ್ಲ. ಹೀಗೆ ಹೇಳ್ಕೊಳ್ಳೋದಕ್ಕೆ ಯಾವುದು ಶಂಕರಾಚಾರ್ಯರು ಹೀಗೆ ಹೇಳ್ಕೊಳ್ಳೋದು ಮಧ್ವಾಚಾರ್ಯ ಹೀಗೆ ಅದು ಬಿಟ್ಟು ಹೀಗೆ ಹೇಳ್ಕೊಳ್ಳೋದು ಏನು ತಮಾಷೆ ಮಾಡ್ತಾರೆ ಗೊತ್ತ. ನಾನು ತುಂಬ ಸಣ್ಣ ನೋವು ಅನುಭವಿಸಿದ್ದೇನೆ ಮಧ್ವಾಚಾರ್ಯ ಎರಡಕ್ಕೆ ಬರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂತ ಅಸಹ್ಯ. ಇದು ಇದು ಸಿಂಪಲ್ ಯಾರು ಹಾಗಾಗಿ ಅದು ನಮಗೆ ಸ್ವತಿಷ್ಠಾನ ಏಕದೇಶಿ ಭಗವಂತನ ಯಾವುದಾದ್ರೂ ಒಂದು ಭಾಗ ಇಡೀ ರೂಪ ಚಿಂತನೆ ಮಾಡಕ್ಕೆ ಆಗುತ್ತೆ. ಮೊದಲು ಸೂರ್ಯನನ್ನು ಚಿಂತನೆ ಮಾಡಿ ಸೂರ್ಯ ಒಳಗಿದ್ದಾನೆ, ಒಳಗೆ ಹೋದ ಮೇಲೆ ಒಂದೊಂದು ದೇಹಸದ ಸವಿತ್ರ ಮಂಡಲ ಮಧ್ಯವರ್ತಿ ಅದು ಮೊದಲನೇ ಅಷ್ಟೇ. ಸೂರ್ಯಮಂಡಲದ ಮಧ್ಯದಲ್ಲಿ ಇದ್ದಾನೆ ಅವನು ಯಾಕೆ ಗೊತ್ತಿಲ್ಲ ನಮಗೆ. ಸೂರ್ಯಮಂಡಲ ಗೊತ್ತಿದೆ ನಮಗೆ, ದೇಹಸದ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅವನು ಹೇಗಿದ್ದಾನೆ ಪದ್ಮಾಸನದಲ್ಲಿ ಕೂತಿದ್ದಾನೆ, ಕೇಯುವ ಮುಖರ ಸರ್ವಾಭರಣ ಭೂಷಿತನಾಗಿದ್ದಾನೆ. ಆದರೆ ಧೃತ ಶಕ್ತಚಕ್ರ ಎರಡೂ ಕೈಯಲ್ಲಿ ಶಕ್ತಚಕ್ರ ಹಿಡ್ಕೊಂಡು ಕೂತಿದ್ದಾನೆ. ಇದೆಲ್ಲ ನಿಧಾನವಾಗಿ ಮೆಡಿಟೇಷನ್ ಮಾಡ್ತಾ 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 ಕಲಸಿ ಹೋಗ್ತಾರೆ. ಒಂದೇ ಸರ್ತಿ ಇಷ್ಟು ಕಾಣೋದನ್ನು ಕಾಣ್ತಾರೆ. ವಿಷ್ಣು ತೀರ್ಥರು ಗಾಯತ್ರಿ ಜಪ ಮಾಡುವ ಮುಂಚೆ ಈ ರೂಪವನ್ನು ಧ್ಯಾನ ಮಾಡು, ರೂಪ ಪೂರ್ತಿ ರೂಪ ನಿನ್ನ ಮನಸ್ಸಿನಲ್ಲಿ ರೂಢವಾದ ಮೇಲೆ ಆಮೇಲೆ ಗಾಯತ್ರಿ ಜಪ ಮಾಡು. ನಮ್ಮಲ್ಲಿ ಧ್ಯಾನ ಅಂದರೆ ಧ್ಯಾನ ಶ್ಲೋಕ ಇರೋದು, ಧ್ಯಾನ ಮಾಡುವುದಲ್ಲ. ಆ ಶ್ಲೋಕದಲ್ಲಿ ಹೇಳಿದ್ದನ್ನು ನಾವು ಧ್ಯಾನ ಮಾಡಬೇಕು ಅಂತ ಆ ಶ್ಲೋಕ ಇರೋದು. ಶ್ಲೋಕ ಹೇಳುವುದರಿಂದ ಅವರು ಎಲ್ಲವೂ ಯಾಂತ್ರಿಕ ಆಗಿದೆ. ಆದ್ದರಿಂದ ಅದು ಆಯಿತು, ಧ್ಯಾನದಲ್ಲಿ ಒಂದು ರೂಪವನ್ನು ನೋಡಿದೆ. ಆಮೇಲೆ ನೋಡ್ತಾ 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 ಭಗವಂತನ ಪೂರ್ಣ ರೂಪವನ್ನು ನೋಡಲು ಸಾಧ್ಯ ಆಯಿತು. ಭಗವಂತನ ಪೂರ್ಣ ರೂಪ ನೋಡಿದ ಮೇಲೆ ಇದು 24ನೇ ಸ್ಟೇಜ್ ವೈಕುಂಠ ಲೀಲಾಭಿಧ್ಯಾನ. ಆಮೇಲೆ ಭಗವಂತನ ಒಂದೊಂದೇ ಲೀಲೆಗಳನ್ನು ನೋಡು. ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ಕೃಷ್ಣನನ್ನು ನೋಡಬೇಕು ಸಾಯುವಾಗ,
ಇಡೀ ಕೃಷ್ಣನ ಬಾಲ್ಯದಿಂದ ಮುಟ್ಟಿದ ತನಕ ಕೃಷ್ಣನ ಎಲ್ಲ ಲೀಲೆಗಳನ್ನು ನೋಡಿದವರು ಧ್ಯಾನ ಮಾಡಬೇಕು ಅಂತ ಹೋದರೆ ಹೇಗೆ ಪ್ರಕಟ ಕೃಷ್ಣ ಅವರು ಭೀಷ್ಮಾಚಾರ್ಯ ಇದ್ದಾರೆ ಕೃಷ್ಣನಿಗೆ ಮಾಡಿಬಿಟ್ಟರು ಬಾಣ ಬಿಟ್ಟು ಭೀಷ್ಮಾಚಾರ್ಯರ ಬಾಣದಿಂದ ಮೈಯೆಲ್ಲ ನೆತ್ತರು ಸುರಿಸುವ ಕೃಷ್ಣ ಕಾಣಿಸ್ತಾರೆ ಲಾಸ್ಟ್. ಯಾಕೆಂದರೆ ಆ ಅಂತ್ಯಗಾಲದಲ್ಲಿ ನಮಗೆ ತೀರ ಪರಿಣಾಮ ಮಾಡಿರತಕ್ಕಂಥ ಸಂಶಯ ಅದು ಕಾಣುವುದು ಅವರಿಗೆ. ಆ ಪಶ್ಚಾತ್ತಾಪ, ನಾನು ಕೃಷ್ಣನಿಗೆ ಮಾಡಿಬಿಟ್ಟೆ, ಕೃಷ್ಣನ ಮೈಯಲ್ಲಿ ರಕ್ತ ಬರೆಸಿದೆ, ಅದೇ ಪ್ರಜ್ಞೆ, ಆ ಪಾಪ ಪ್ರಜ್ಞೆ, ಕಣ್ಣು ಮುಚ್ಚಿದ್ರೆ ಕೃಷ್ಣ ಮೈಯಲ್ಲೇ ರಕ್ತ ಸುರಿಸುವ ಕೃಷ್ಣ ಕಂಡ, ಆ ಲೀಲೆ ಕಂಡ. ಹಾಗಾಗಿ ಆ ಕೊನೆಯಲ್ಲಿ ನಾವು ಆ ರೂಪ ಕಾಣಬೇಕು ಅಂತಂದರೆ ಅವನ ಎಲ್ಲ ಲೀಲೆಗಳನ್ನು ಭೀಷ್ಮಾಚಾರ್ಯ ಕೂಡ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ. ವೈಕುಂಠ ಲೀಲಾಭಿಧ್ಯಾನ ಅದನ್ನು ನಾವು ಭಾಗವತ ಓದಿದೆವು, ನಿತ್ಯ ಅನುಸಂಧಾನ ಮಾಡಿದೆವು, ಭಗವಂತನ ಕಥೆಗಳನ್ನು ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ಕಣ್ಮುಚ್ಚಿದಾಗ ಕಾಣಬೇಕು. ದಟ್ ಈಸ್ ಮೆಡಿಟೇಷನ್. ಹಾಗೆ ಮಾಡಿ 25ನೇ ಸ್ಟೇಜ್ ಸಮಾಧಾನ ತಥಾ ಆತ್ಮನಃ. ಅವಾಗ ಮನಸ್ಸಿನಲ್ಲಿ ಅದು ಸಮಾಧಾನ ಅಂದರೆ ಗಟ್ಟಿಯಾಗಿ ನಿಲ್ಲುವ ಸಮಾಧಿ, ಆ ರೂಪದ ಚಿಂತನೆ ಮನಸ್ಸಿನಲ್ಲಿ ದೃಢವಾಗಿ ನಿಂತಾಗ ಅದಕ್ಕೆ ಸಿದ್ಧಿಯಾಗಿರುವಂಥದ್ದು. ಆಮೇಲೆ ಯಾವತ್ತು ನೀವು ನಿರೀಕ್ಷಿಸಿದರೆ ಆವತ್ತು ಅದರಲ್ಲಿ ಎಷ್ಟು ಸ್ಟೇಜ್ಗಳಿವೆ ಅದನ್ನು ಆಚಾರ್ಯರು ಬರೆದಿದ್ದಾರೆ. ಪಾದಯೋಗ, ಅರ್ಧಯೋಗ, ಯೋಗ ಒಂದು ಒಂದು ಮಿಂಚಿನ ಜಸ್ಟ್ ಲೈಕ್ ಲೈಟ್ನಿಂಗ್ ಫ್ಲ್ಯಾಶ್ ದೇವರ ರೂಪ ಹಾಗೆ ಕಾಣುತ್ತೆ ಅದು ಒಂದು. ಆಮೇಲೆ ಅದು ಒಂದು ಸ್ವಲ್ಪ ಒಂದು ಮಾತ್ರಾಕಾರ ನಿಲ್ಲುತ್ತೆ, ನಾಲ್ಕು ಮಾತ್ರಾಕಾರ ನಿಲ್ಲುತ್ತೆ, ಎಷ್ಟು ಹೊತ್ತು ನಿಲ್ಲುತ್ತೆ ಅದನ್ನು ಆ ರಿಯಲೈಸೇಷನ್ ಹಂತ ಹಂತಗಳನ್ನು ಆಚಾರ್ಯರು ಭಾಗವತ ಸಪ್ಪನಲ್ಲಿ ಬರಲಿದ್ದಾರೆ. ಭಾಗವತದಲ್ಲಿ ಇಲ್ಲ ಅದು ಎಷ್ಟೆಷ್ಟು ಬಗೆಯಿಂದ ಆ ರಿಯಲೈಸೇಷನ್ ವೆರೈಟಿಗಳು ಹೇಗೆ ಹೇಗೆ ಇರುತ್ತೆ ಅಂತ ಹೆಚ್ಚಿನ ಫಸ್ಟ್ ಸ್ಟೇಜ್ ಪಾದಯೋಗ. ಅಂದರೆ ನಿಮಗೆ ದೇವರನ್ನು ನೋಡಬೇಕು ಅಂತ ಅಂದರೆ ಅದು ಫ್ಲ್ಯಾಶ್ ಆಗಿ ಹೋಗುತ್ತೆ ಅಷ್ಟೇ. ಓಹ್, ದೇವರು ಕಾಣ್ತಾರೆ ನೋಡಿ, ನೀವು ಡಿಸ್ಪ್ಲೇ ಆಗಿ ಮಿಂಚು ಹಾಗೆ ಬರೀ ಲೈಟ್ನಿಂಗ್ ಒಂದು ಮಿಂಚು ಹರಿದು ಹೋದರೆ ಅಲ್ಲಿಂದ ಎಷ್ಟೆಷ್ಟು ಡೀಪಾಗಿ ಹೋಗುತ್ತೆ ಮತ್ತು ನಾವು ಯೋಚಿಸುವಷ್ಟು ಕಾಲ ಭಗವಂತಗಳನ್ನು ಬಿಡ್ತಾರೆ ಅಂತ ಕೊನೆ ಸ್ಟೇಜು. ಇಂಥ ಇದು 25 ಹಂತದಲ್ಲಿ ಸಾಧನೆಯನ್ನು ಕಪಿಲ ಹೇಳಿರ್ತಕ್ಕಂಥದ್ದು. ಪ್ರಾಯ ಕಪಿಲನ ವಿಷಯದಲ್ಲಿ ಹೇಳಬೇಕಾದ ಅನೇಕ ವಿಷಯಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳಿದೆ. ನೀವೆಲ್ಲ ಇದನ್ನು ಕೇಳಿದ್ದೀರಿ, ಅದನ್ನು ಕೇಳಲು ಮುಖ್ಯ, ಅದನ್ನು ನೆನಪಿಟ್ಟುಕೊಂಡು ನಮ್ಮ ಆಚರಣೆಯಲ್ಲಿ ಅದನ್ನು ಎಷ್ಟು ಸಾಧ್ಯವೋ, ಸ್ವಧರ್ಮಾಚರಣೆ ಶಕ್ತಿಯ ಎಷ್ಟು ಸಾಧ್ಯವೋ ಅಷ್ಟು ನಾವು ಅದನ್ನು ಆಚರಣೆಯಲ್ಲಿ ತರೋದು ಬಹಳ ಮುಖ್ಯ. ನಮ್ಮಲ್ಲಿ ಏನಾಗಿದೆ ಅಂದರೆ ಶ್ರವಣ ಮಾತ್ರ, ಮನನೇ ಇಲ್ಲ, ನಿಧಿಧ್ಯಾಸನೇ ಇಲ್ಲ. ನಾವು ಕೇಳಿದ್ದನ್ನು ಮತ್ತೆ ಮೆಡಿಟೇಟ್ ಅದನ್ನು ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಅದನ್ನು ನಮ್ಮಲ್ಲಿ ರೂಢಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಥ ಪ್ರಯತ್ನ ನೀವು ಒಂದು ಸಂಘಟನೆ, ಅಧ್ಯಾತ್ಮದ ಸಂಘಟನೆ ಮಾಡಿಕೊಂಡಿದ್ದೀನಿ ಅಮೇರಿಕಾದಲ್ಲಿ, ಅದು ಯಶಸ್ವಿ ಆಗಲಿ. ಭಗವಂತನ ಚಿಂತನೆ ದೇಶದ ವಿದೇಶದ ಮೂಲೆ ಮೂಲೆಗಳಲ್ಲಿ ನಡೆಯಲಿ ಅಂತ ಹಾರಿಸ್ತಾ ನನ್ನ ಮಾತನ್ನು ಬಳಸ್ತಾ ಇದ್ದೇನೆ. ಇದು ಎಲ್ಲರಿಗೂ ಅದು ಮಾತನಾಡಲು